ಪೂಜೆ ಮಾಡಬಹುದಾ, ಅಭ್ಯಂಗ ಸ್ನಾನ ಮಾಡಬಹುದಾ, ಗ್ರಹಣ ಅಡ್ಡಿ ಇಲ್ವಾ, ಅದಕ್ಕೆ ತರ್ಪಣ ಇದೆಯಲ್ಲ, ಇದೆಲ್ಲ ಹೇಗೆ? ದಿಗಂಬರಂ ಭಸ್ಮ ವಿಲೇಪಿತಾಂಗಂ ಬೋಧಾತ್ಮಕಂ ಮುಕ್ತಿಕರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನಂ ಭಜೇಹಂ ದತ್ತಾತ್ರೇಯಂ ಬ್ರಹ್ಮ ಸಮಾಧಿ ಯುಕ್ತಂ. ಯಾಕಂದ್ರೆ ಈ ವರ್ಷ ಏನಾಗಿದೆ, ಅಮಾವಾಸ್ಯೆಯ ಜೊತೆಯಲ್ಲೇ ಪ್ರತಿಪತ್ತು ಅಂದ್ರೆ ಪಾಡ್ಯ ಸಹ ಸ್ಪರ್ಶವಾಗ್ತಾ ಇದೆ. ಮಾರನೇ ದಿವಸ ಇದು ಪೂಜೆಗೆ ಅವರು ಏನು ಹೇಳ್ತಿದ್ದಾರೆ, ಸಂಜೆ ಹೊತ್ತು ಸಾಯಂಕಾಲ ಲಕ್ಷ್ಮಿ ಆಗಮನ ಸಮಯ ಅಂತ ಹೇಳ್ತಾರೆ. ಲಕ್ಷ್ಮಿ ಆಗಮನ ಸಮಯವನ್ನ ಅವರು ಒಂದು ತಿಥಿಯನ್ನು ಸಹ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಆಗಮನ ಒಂದು ಪ್ರತಿಪತ್ತನ್ನು ಹೇಳ್ತಾ ಇದ್ದಾರೆ, ಅಮಾವಾಸ್ಯೆಯನ್ನು ಹೇಳ್ತಾ ಇದ್ದಾರೆ. ಹಂಗಾಗಿ ಸೋಮವಾರ ನೋಡಿದ್ರೆ ಅವತ್ತು ಚತುರ್ದಶಿ ನಂತರ ಅಮಾವಾಸ್ಯೆ ಪ್ರವೇಶವಾಗ್ತದೆ. ಅವತ್ತು ದಿವಸ ಸಹ ದೀಪ ಪೂಜೆ ವಿಶೇಷ, ಆಮೇಲೆ ಲಕ್ಷ್ಮಿ ಪೂಜೆ ವಿಶೇಷ. ಮಾರನೇ ದಿವಸ ಅಮಾವಾಸ್ಯೆಯ ಜೊತೆಯಲ್ಲೇ ಪ್ರತಿಪತ್ತು ಸಹ ಸೇರ್ತಾ ಇದೆ. ಹಾಂಗಾಗಿ ಮೂರನೇ ದಿವಸ ಯಾವತ್ತು ಕೇವಲ ಪ್ರತಿಪತ್ತಿ ಇದ್ದು ಆಮೇಲೆ ಸಂಜೆ ಹೊತ್ತು ಬಿದಿಗೆ ಬಂದುಬಿಡುತ್ತೆ, ಅವತ್ತಿನ ದಿವಸ ಬಲೀಂದ್ರ ಪೂಜೆಗೆ ಅಲ್ಲಿ ಹೇಳಿಲ್ಲ ಶಾಸ್ತ್ರದಲ್ಲಿ. ಆದ್ರಿಂದ ಅಮಾವಾಸ್ಯೆ ಇರುವ ಮಂಗಳವಾರವೇ 25ನೇ ತಾರೀಕು ಅಕ್ಟೋಬರ್ ಇದೇ ತಿಂಗಳು, ಆ ದಿವಸ ಬೆಳಿಗ್ಗೆ ಮಂಗಳ ಸ್ನಾನ ಮಾಡಿ ಆಮೇಲೆ ಮಧ್ಯಾಹ್ನ ಉಪವಾಸ ಇದ್ದು ಸಂಜೆಯ ಹೊತ್ತು ನಾವು ಲಕ್ಷ್ಮಿಯನ್ನ ಪೂಜೆ ಮಾಡಲಿಕ್ಕೆ ಅಡ್ಡಿಲ್ಲ. ಗೋ ಪೂಜೆ ಸಹ ಅವತ್ತೇಯ ಮಂಗಳವಾರ ದಿವಸವೇಯ. ಎಲ್ಲ ದೀಪಾವಳಿಯ ಆಚರಣೆಗೆ ಯಾವುದೇ ರೀತಿ ಅಡ್ಡಿ ಇಲ್ಲ, ಅದನ್ನ ಮಾಡಬಹುದು. ಸಂಜೆ ಹೊತ್ತು ಪೂಜೆ ಮಾಡಿ ಆಮೇಲೆ ದೀಪದಾನ ಮಾಡಬಹುದು ಎಂಬುದಾಗಿ ಇದು ವಿಶೇಷವಾಗಿ ಇರತಕ್ಕಂತಹ ಒಂದು ಇದು. ಈಗ ಇದರ ಜೊತೆಯಲ್ಲಿ ಒಂದು ಸಮಸ್ಯೆ ಇದೆ, ಒಂದು ವಿಶೇಷವಾದ ಒಂದು ಆಚರಣೆ ಇದೆ ಈ ವರ್ಷ ಬಂದುಬಿಟ್ಟಿದೆ. ಏನು? ಗ್ರಹಣ ಬಂದುಬಿಟ್ಟಿದೆ. ಅಮಾವಾಸ್ಯ ದಿನ ಗ್ರಹಣ ಬಂದಿದೆ. ಗ್ರಹಣ ಯಾವಾಗ ಬಂದಿದೆ? ಸಂಜೆ 5:07 ಆಮೇಲೆ ಮುಕ್ತಾಯ 6:22 ಇಪ್ಪತ್ತೆರಡು, ಒಟ್ಟು 1:22 ಗ್ರಹಣದ ಒಂದು ಕಾಲ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಆ ದಿನ ನಾವು ಪೂಜೆ ಮಾಡಬಹುದಾ, ಅಭ್ಯಂಗ ಸ್ನಾನ ಮಾಡಬಹುದಾ, ಗ್ರಹಣ ಅಡ್ಡಿ ಇಲ್ವಾ, ಅದಕ್ಕೆ ತರ್ಪಣ ಅದಿಲ್ಲ ಇದೆಯಲ್ಲ, ಇದೆಲ್ಲ ಹೇಗೆ ಅಂತ ಕೇಳಿದ್ರೆ ಅವರು ಹೇಳಿಬಿಟ್ಟಿದ್ದಾರೆ, ನೀವು ಪೂಜೆ ಎಂಬುದು ಸಂಜೆ ಹೊತ್ತು ಇದೆ, ನಿಮಗೆ ಅಭ್ಯಂಗ ಸ್ನಾನ ಎಂಬುದು ಸೂರ್ಯೋದಯಕ್ಕಿಂತ ಮೊದಲೇ ಹೇಳಿದ್ದಾರೆ, ಆದ್ರಿಂದ ಆವಾಗ ಆ ಅಭ್ಯಂಗ ಸ್ನಾನಕ್ಕೆ ದೋಷ ಇಲ್ಲ ಒಂದು. ಆಮೇಲೆ ಗ್ರಹಣ ಬಂದಿದ್ದರಿಂದ ಅವತ್ತಿನ ದಿವಸ ಭೋಜನ ನಿಷಿದ್ಧ ಹೇಳಿದ್ದಾರೆ. ಸೇರಿ ಬಾಲ ವೃದ್ಧ ರೋಗಿಗಳು ಇವರಿಗೆಲ್ಲ ಏನ್ ಮಾಡಿದ್ದಾರೆ, ಒಂದು ಯಾವುದೋ ಒಂದು ದೂರದಲ್ಲಿ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದ್ದಾರೆ ಎಂಬುದಕ್ಕೆ ಪ್ರಮಾಣ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಒಂದು ಕಡೆಯಲ್ಲಿ ಎಲ್ಲೋ ಚೂರು ಹೇಳ್ತಾ ಇದ್ದಾರೆ. ಸರಿ, ಇಂಥವರಿಗೆ ಒಂದು ಅವಕಾಶ ರಿಯಾಯಿತಿ ಕೊಟ್ಟಿದ್ದಾರೆ. ಸ್ವಲ್ಪ ಬೇಗ ಅಂದ್ರೆ ಗ್ರಹಣ ಹಿಡಿಯೋಕ್ಕಿಂತ 2 ಜಾಮದ ಮೊದಲೇ ಅವರೇನಾದ್ರು ಅಲ್ಪೋಪಹಾರವನ್ನ ಮುಗಿಸಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತಾರೆ. ಬಾಕಿಯವರೆಲ್ಲ ಉಪವಾಸವೇ ಹೆಚ್ಚಾಗಿ ಹೇಳಿದ್ದಾರೆ. ಆಮೇಲೆ ಸಾಯಂಕಾಲ ಗ್ರಹಣ ಶುರುವಾಗಿರುತ್ತೆ. ಗ್ರಹಣ ಸಮಯದಲ್ಲಿ ಅವರು ಸ್ನಾನ ಮಾಡಬೇಕು, ಗ್ರಹಣ ಪ್ರಯುಕ್ತ ಸ್ನಾನ. ಸರಿ, ಅವತ್ತಿನ ದಿವಸ ಅಮಾವಾಸ್ಯೆ ಬಂದಿರುತ್ತೆ, ಆಮೇಲೆ ಗ್ರಹಣವೂ ಬಂದಿರುತ್ತೆ, ತರ್ಪಣಾದಿಗಳೆಲ್ಲ ಹೇಗೆ ಅಂತ ಒಂದು ಪ್ರಶ್ನೆ ಉಂಟು. ಅವತ್ತಿನ ದಿವಸ ಎರಡಕ್ಕೂ ದೇವತೆ ಒಂದೇ ಆದ್ರಿಂದ ಪ್ರತಿ ದೇವತೆ ಆಗಿದ್ದರಿಂದ ತರ್ಪಣವು ಒಂದೇ ಬರುತ್ತೆ ಅಂದ ಧರ್ಮಶಾಸ್ತ್ರ, ಅನೇಕ ಧರ್ಮಶಾಸ್ತ್ರಗಳಲ್ಲಿ ಇದರ ಉಲ್ಲೇಖ ಇದೆ. ಗ್ರಹಣದ ತರ್ಪಣ ಅಮಾವಾಸ್ಯ ತರ್ಪಣ ಎರಡು ಸೇರಿ ಒಂದೇ ತರ್ಪಣ ಸಾಕು ಅಂತೇಳಿ ಒಂದು ಆಚರಣೆ. ಆಮೇಲೆ ನಮ್ಮ ಹಿರಿಯರು ಧರ್ಮಶಾಸ್ತ್ರದ ಒಂದು ಉಪದೇಶವನ್ನ ನಮಗೆ ಉಪದೇಶ ಮಾಡಿದ್ದಾರೆ.
ಇದರ ನಂತರ ಸರಿ ತರ್ಪಣ ಆಯಿತು ಆದರೆ ಗ್ರಹಣ ಕಾಲದ ಹೋಮವೋ ಪೂಜೆಯೋ ಆ ಇರುವ ಒಂದು 28 ನಿಮಿಷದಲ್ಲಿ ಎಷ್ಟು ಮಾಡಿ ಸಾಧ್ಯ ಆಮೇಲೆ ದಾನ ಪೂಜೆ ಯಾವ ಯಾವ ಗ್ರಹಕ್ಕೆ ಯಾವ ರಾಶಿಗೆ ಗ್ರಹಣ ಹಿಡಿಯಿತೋ ಅವರವರು ಶಾಂತಿಯನ್ನು ಮಾಡಿಕೊಳ್ಳುವುದು ಆಮೇಲೆ ದಾನ ಮಾಡುವುದು ಎಂಬುದಾಗಿ ಆ ಆಚರಣೆ ಎಲ್ಲ ಒಂದು ಕಡೆ ಸರಿ ಇದರ ನಂತರ ಮುಕ್ತಾಯ ಗ್ರಹಣದ ಒಂದು ಮೋಕ್ಷಗಳ ಆಯ್ತಂದ್ರೆ ಆಮೇಲೆ ನೀವು ಸ್ನಾನ ಮಾಡಿ ಮತ್ತು ನೀವು ಲಕ್ಷ್ಮೀ ಪೂಜೆಯನ್ನ ಮಾಡಿ ಕರೆಕ್ಟ್ ಪ್ರದೋಷ ಸಮಯ ದೀರ್ಘಕಾಲ ಇದೆ ತೊಂದರೆ ಇಲ್ಲ 6:27 ಮುಕ್ತಾಯವಾಗಿಬಿಡುತ್ತೆ ಯಾಕಂದ್ರೆ ಸೂರ್ಯದ ಒಂದು ಅಸ್ತಮನ ಸಹ 6:12 ಮುಗಿಯುತ್ತೆ ಸರಿ ಹಂಗಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ದೀಪದಾನವನ್ನು ಸಹ ಅದೇ ರೀತಿ ಮಾಡಲಿಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ಎಂಬುದಾಗಿ ನಮ್ಮ ಧರ್ಮಶಾಸ್ತ್ರ ಹೇಳ್ತಾ ಇದೆ ಅದನ್ನ ಮಾಡಬಹುದು ಸರಿ ಇಷ್ಟು ಆದ್ಮೇಲೆ ಗ್ರಹಣ ಬಿಟ್ಟ ಮೇಲೆ ಊಟ ಮಾಡಬಹುದಾ ಅಂತ ಕೇಳಿದ್ರೆ ಸೂರ್ಯ ಅಸ್ತಮನ ಆದ ಮೇಲೆ ಗ್ರಹಣ ಬೀಳುವುದರಿಂದ ಅಂದ್ರೆ ಸೂರ್ಯಾಸ್ತಮನ 6:12 ಗ್ರಹಣ ಬೀಳುದು 6:27 ಆದ್ದರಿಂದ ಸೂರ್ಯನ ದರ್ಶನ ಆಗದೆ ಹೋಗುವುದರಿಂದ ನಾವು ಆವಾಗ ಊಟ ಮಾಡಲಿಕ್ಕೆ ಅದು ಸರಿ ಹೋಗುದಿಲ್ಲ ಅವತ್ತಿನ ದಿವಸ ಇಡೀ ಉಪವಾಸವೇಯ ಈ ಉಪವಾಸ ಇದ್ದದಿಂದ ಯಾವುದೇ ಪೂಜೆಗೆ ಏನು ತೊಂದರೆ ಇಲ್ಲ ಅವರು ಹಗಲೊತ್ತು ಉಪವಾಸವನ್ನೇ ಹಿಡಿದರು ಪೂಜೆಗೆ ಉಪವಾಸ ಅಭ್ಯಂಗ ಸ್ನಾನ ಉಪವಾಸ ಸಾಯಂಕಾಲ ಪೂಜೆ ಅಂತ ಹೇಳಿದರು ಗ್ರಹಣ ಬಂದಿದ್ದರಿಂದ ನಾವು ಅವತ್ತಿನ ದಿವಸ ಸೂರ್ಯ ದರ್ಶನ ಆಗದೇ ಹೋದ ಕಾರಣ ಮೋಕ್ಷಕಾಲದಲ್ಲಿ ಅವತ್ತಿನ ದಿವಸ ರಾತ್ರಿ ಹೊತ್ತು ಸಹ ಭೋಜನ ಸಿದ್ಧ ಹೇಳಿದ್ದಾರೆ ಸೇರಿ ರೋಗಿಗಳು ಬಾಲಕರು ವೃದ್ಧರು ಇವರಿಗೆ ಮಾತ್ರ ಸ್ವಲ್ಪ ಸಮಯದ ನಂತರ ಅಲ್ಪೋಪಹಾರ ಮಾಡತಕ್ಕಂತಹದ್ದು ಅಂತ ಹೇಳಿ ಒಂದು ಆಚರಣೆ ಇದೆ ಆಮೇಲೆ ಮಾರನೇ ದಿವಸ ಬೆಳಿಗ್ಗೆ ಅವರು ಸ್ನಾನ ಮಾಡಿ ಶುದ್ಧಿ ಮಾಡಿಕೊಂಡು ಆಮೇಲೆ ಅಡಿಗೆ ಮಾಡಿ ಊಟ ಮಾಡಬಹುದು ಅಂತೇಳಿ ನಮ್ಮ ಧರ್ಮಶಾಸ್ತ್ರದ ಒಂದು ಏನೊಂದು ವಿಶೇಷ ಆಚರಣೆ ಒಂದು ಉಪದೇಶ ಇದೆ ಅದರಂತೆ ನಿರ್ಣಯ ಸಿಂಧುನಲ್ಲಿ ಇಷ್ಟು ವಿಷಯಗಳನ್ನ ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾರೆ ಇದರಿಂದ ಎಲ್ಲರೂ ಈ ದೀಪಾವಳಿಯನ್ನ ಬಿಡದೆ ಮಂಗಳವಾರವೇ ಅಭ್ಯಂಗ ಸ್ನಾನ ಉಪವಾಸ ಗೋಪೂಜೆ ಲಕ್ಷ್ಮೀ ಪೂಜೆ ಬಲಿಪಾಡ್ಯಮಿ ಬಲೀಂದ್ರ ಪೂಜೆ ಬಲಿಪಾಡ್ಯಮಿ ಯಾಕೆಂದ್ರೆ ಮಾರನೇ ದಿವಸ ಸಾಯಂಕಾಲ ಪ್ರತಿಪತ್ತಿ ಇರುವುದಿಲ್ಲ ಹಂಗಾಗಿ ಅಮಾವಾಸ್ಯ ಜೊತೆಗೆ ಪ್ರತಿಪತ್ತು ಸಹ ಪಾಡ್ಯ ಸಹ ಸ್ಪಷ್ಟವಾಗಿ ಇರುವುದರಿಂದ ಅವತ್ತಿನ ದಿವಸವೇ ಬಲೀಂದ್ರ ಪೂಜೆಯನ್ನು ಸಹ ಮಾಡತಕ್ಕಂಥದ್ದು ಈ ರೀತಿ ನಮ್ಮ ನಿರ್ಣಯ ಸಿಂಧುನಲ್ಲಿ ಏನು ಹೇಳಿದೆಯೋ ಅದರಂತೆ ಇವಾಗ ಈ ವಾಹಿನಿ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ ಶ್ರೀಮಠಿಯ ಪಂಚಾಂಗದಲ್ಲಿ ಸಹ ಇದೇ ರೀತಿ ಹೇಳಿದ್ದಾರೆ ಎಂಬುದನ್ನು ಒಂದು ಜ್ಞಾಪಕ ಮಾಡುತ್ತೇವೆ ನಮಸ್ಕಾರ ಎಲ್ಲರಿಗೂ